ಜನವರಿ 16ನೆಯ ತಾರೀಕು ಅಂದ್ರೆ ಇಂದಿನಿಂದ ಜನವರಿ 21ನೆಯ ತಾರೀಕಿನವರೆಗೆ ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಗಳಲ್ಲಿ ಒಂದಾಗಿರುವಂತಹ ಪೀಣ್ಯ ಫ್ಲೈಓವರ್ ಬಂದಾಗುತ್ತೆ. ಜನವರಿ 16 ಅಂದ್ರೆ ಇವತ್ತು ರಾತ್ರಿ 11 ಗಂಟೆಯಿಂದ ಜನವರಿ 21ನೆಯ ತಾರೀಕಿನ ಬೆಳಗ್ಗೆ 11 ಗಂಟೆಯವರೆಗೆ ಪೀಣ್ಯ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗುತ್ತೆ. ಹೀಗಾಗಿ ಪರ್ಯಾಯ ಮಾರ್ಗವನ್ನ ಮತ್ತೆ ಸರ್ವಿಸ್ ರಸ್ತೆಯನ್ನ ಬಳಸಿ ಅಂತೇಳಿ ಬೆಂಗಳೂರು ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪೀಣ್ಯ ಫ್ಲೈಓವರ್ ಎಲಿವೇಟೆಡ್ ಫ್ಲೈಓವರ್ನಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಳಾಗಿರುವಂತದ್ದು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಫ್ಲೈಓವರ್. ಸೊ ಆ ಫ್ಲೈಓವರ್ನಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಳಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದರಲ್ಲಿ ಮೇಂಟೆನೆನ್ಸ್ ವರ್ಕ್ ಅನ್ನ ಮಾಡ್ತಾ ಇದೆ. ಮೇಂಟೆನೆನ್ಸ್ ವರ್ಕ್ ಇವತ್ತು ರಾತ್ರಿ 11 ಗಂಟೆಯಿಂದ ಜನವರಿ 21ರ ಬೆಳಗ್ಗೆ 11 ಗಂಟೆಯವರೆಗೆ. ಸೊ ಪರ್ಯಾಯ ಮಾರ್ಗಗಳು ಯಾವುದು ಅಂತ ಹೇಳಿದ್ರೆ ನೆಲಮಂಗಲ ಕಡೆಯಿಂದ ಬೆಂಗಳೂರು ನಗರಕ್ಕೆ ಫ್ಲೈಓವರ್ ರಸ್ತೆಯ ಮುಖಾಂತರ ಸಾಗುವ ವಾಹನಗಳು ಕೆನ್ನಮೆಟಲ್ ವಿಡಿಯ ಹತ್ತಿರ ಫ್ಲೈಓವರ್ ಪಕ್ಕದ NH4 ಮತ್ತು ಸರ್ವಿಸ್ ರಸ್ತೆಯ ಮುಖಾಂತರ 8ನೇ ಮೈಲಿ ದಾಸರಹಳ್ಳಿ ಜಲಹಳ್ಳಿ ಕ್ರಾಸ್ ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ SRS ಜಂಕ್ಷನ್ ಮುಖಾಂತರ ಗುರುಕುಂಟೆಪಾಳ್ಯವನ್ನು ತಲುಪಬಹುದು. CMTI ಜಂಕ್ಷನ್ ನಿಂದ ನೆಲಮಂಗಲ ಕಡೆಗೆ ಫ್ಲೈಓವರ್ ರಸ್ತೆಯಲ್ಲಿ ಸಾಗುವ ವಾಹನಗಳು ಪಾರ್ಲೆಜಿ ಟೋಲ್ ತಲುಪಲು ಫ್ಲೈಓವರ್ ಪಕ್ಕದ NH4 ಮತ್ತು ಸರ್ವಿಸ್ ರಸ್ತೆಯಲ್ಲಿ SRS ಜಂಕ್ಷನ್ ಪೀಣ್ಯ ಪೊಲೀಸ್ ಠಾಣೆ ಜಂಕ್ಷನ್ ಜಲಹಳ್ಳಿ ಕ್ರಾಸ್ ದಾಸರಹಳ್ಳಿ 8ನೇ ಮೈಲಿ ಮುಖಾಂತರ ಸಂಚಾರವನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ತುಮಕೂರು ರಸ್ತೆಯ ಗುರುಗುಂಟೆಪಾಳ್ಯದಿಂದ ನಾಗಸಂದ್ರದ ಪಾರ್ಲೆಜಿ ಫ್ಯಾಕ್ಟರಿಯವರೆಗೆ ಒಟ್ಟು 5 ಕಿಲೋಮೀಟರ್ ಉದ್ದ ಇದೆ ಪೀಣ್ಯ ಫ್ಲೈಓವರ್. ಸೊ ಇದರ ಸಾಮರ್ಥ್ಯದ ಪರೀಕ್ಷೆಗೋಸ್ಕರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದನ್ನ 5 ದಿನಗಳವರೆಗೆ ಬಂದ್ ಮಾಡ್ತಾ ಇರುವಂತದ್ದು. ಲಾರಿ ಬಸ್ ಸೇರಿದಂತೆ ಭಾರಿ ವಾಹನಗಳ ಸಂಚಾರಕ್ಕೆ ಪೀಣ್ಯ ಫ್ಲೈಓವರ್ ನಲ್ಲಿ ಈ ಹಿಂದೆ ನಿರ್ಬಂಧವನ್ನ ಹೇರಲಾಗಿತ್ತು. ಲಾರಿ ಬಸ್ ಸೇರಿದಂತೆ ಭಾರಿ ವಾಹನಗಳ ಸಂಚಾರಕ್ಕೆ ಪೀಣ್ಯ ಫ್ಲೈಓವರ್ ನಲ್ಲಿ ನಿರ್ಬಂಧವನ್ನ ಹೇರಲಾಗಿತ್ತು. ಇದರ ಸುರಕ್ಷತೆಯ ಬಗ್ಗೆಯೂ ಕೂಡ, ಇದರ ತಾಕತ್ತಿನ ಬಗ್ಗೆಯೂ ಕೂಡ, ಭಾರಿ ಗಾತ್ರದ ವಾಹನಗಳನ್ನು ಈ ಫ್ಲೈಓವರ್ ನಲ್ಲಿ ಬಿಡುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದರ ಬಗ್ಗೆಯೂ ಕೂಡ ತಜ್ಞರು ಕೆಲವೊಂದಿಷ್ಟು ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸಿದ್ರು. ಸೊ ಈಗ ಮತ್ತೆ ಮೈಂಟೆನೆನ್ಸ್ ಕಾರಣಕ್ಕೋಸ್ಕರ NHAI ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜನವರಿ 16 ಇವತ್ತು ರಾತ್ರಿ 11 ಗಂಟೆಯಿಂದ ಜನವರಿ 21ನೆಯ ತಾರೀಕು ಬೆಳಿಗ್ಗೆ 11 ಗಂಟೆಯವರೆಗೆ ಫ್ಲೈಓವರ್ ಅನ್ನು ಬಂದ್ ಮಾಡಲಾಗುತ್ತೆ. 5 ಕಿಲೋಮೀಟರ್ ದೂರ ಇರತಕ್ಕಂತಹ ಫ್ಲೈಓವರ್. ಸೊ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಬಹುದು ಈ ಭಾಗದಲ್ಲಿ. ಮುಖ್ಯವಾಗಿ ಪೀಣ್ಯ ಫ್ಲೈಓವರ್ ಬೆಂಗಳೂರಿನಿಂದ ಉಳಿದ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಫ್ಲೈಓವರ್. ಹಾಸನ ಇರಬಹುದು, ದಕ್ಷಿಣ ಕನ್ನಡ ಇರಬಹುದು, ಉಡುಪಿ ಇರಬಹುದು, ಶಿವಮೊಗ್ಗ ಇರಬಹುದು, ತುಮಕೂರು ಇರಬಹುದು, ಚಿತ್ರದುರ್ಗ, ಹೀಗೆ ಹೊರ ಬೆಂಗಳೂರು ಪೀಣ್ಯ ಫ್ಲೈಓವರ್ ಬೆಂಗಳೂರು ಮತ್ತೆ ಬೇರೆ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖವಾದಂತಹ ಫ್ಲೈಓವರ್ಗಳಲ್ಲಿ ಒಂದು. ಹೀಗಾಗಿ ಈ ಫ್ಲೈಓವರ್ ಬಂದ ಕಾರಣದಿಂದಾಗಿ ಸಂಚಾರ ದಟ್ಟಣೆ ಅಥವಾ ಟ್ರಾಫಿಕ್ ಜಾಮ್ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ಇರುತ್ತೆ. ಜನವರಿ 21ನೆಯ ತಾರೀಕು ಬೆಳಗ್ಗೆ 11 ಗಂಟೆಯವರೆಗೆ ಅದನ್ನು ನಾವು ಸಹಿಸ್ಕೋಬೇಕಾಗತ್ತೆ.